ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಕಥೆಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಪಂಜೆ ಮಂಗೇಶ್ ರಾಯರ ಮಕ್ಕಳ ಕಥೆಗಳ ಪುಸ್ತಕದಿಂದ ಇನ್ನೊಂದು ಕಥೆ ಓದ್ತೀವಿ. ಹೇನು ಸತ್ತು ಕಾಗೆ ಬಡವಾಯಿತು. ಒಂದು ಊರಲ್ಲಿ ಒಂದು ಕಟ್ಟೆ ಇತ್ತು. ಕಟ್ಟೆಯ ಮುಂದುಗಡೆ ಒಂದು ಮಠ, ಹಿಂದುಗಡೆ ಒಂದು ಕೆರೆ. ಆ ಕಟ್ಟೆಯ ಮೇಲೆ ಒಂದು ಅರಳಿ ಮರ ಇತ್ತು. ಮಠದ ಗೋಡೆಯಲ್ಲಿ ಒಂದು ಹೇನು ಇತ್ತು. ಅರಳಿ ಮರದ ಮೇಲೆ ಒಂದು ಕಾಗೆ ಇತ್ತು. ಹೇನು ಕಾಗೆಯ ಮನೆಗೆ ಹೋಗುತ್ತಾ ಬರುತ್ತಾ ಇತ್ತು. ಕಾಗೆ ಹೇನಿನ ಮನೆಗೆ ಬರುತ್ತಾ ಹೋಗುತ್ತಾ ಇತ್ತು. ಹೀಗೆ ಕಾಗೆಗೆ ಹೇನಿನ ಮೇಲೆ ಪ್ರೀತಿ, ಹೇನಿಗೆ ಕಾಗೆಯ ಮೇಲೆ ಪ್ರೀತಿ. ಆ ಹೇನಿನ ಮನೆಯಲ್ಲಿ ಹಬ್ಬ ಬಂತು. ಹೇನು ಕಾಗೆಯನ್ನು ಊಟಕ್ಕೆ ಕರೆಯಿತು. ಹೇನು ಬೆಳಿಗ್ಗೆ ಎದ್ದು ಸೆಗಣಿ ಬಳಿದು ಮುಸುರೆ ತೊಳೆದು ಸ್ನಾನ ಮಾಡಿತು ಮತ್ತು ಬೆಂಕಿ ಹೊತ್ತಿಸಿ ನೀರು ಮೊಗೆದು ಅಡುಗೆ ಮಾಡಿತು. ಪಾಯಸಕ್ಕೆ ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟು ಪಾತ್ರೆಯಲ್ಲಿ ಬೆಲ್ಲ ಹಾಕಿತು. ಪಾಯಸವನ್ನು ಸಟ್ಟುಗದಿಂದ ಕೆದುಕುವಾಗ ಆ ಹೇನು ಪಾಯಸದಲ್ಲಿ ಜಾರಿ ಬಿದ್ದು ಸತ್ತು ಹೋಯಿತು. ಕಾಗೆ ಊಟಕ್ಕೆ ಬಂತು. ಅಯ್ಯೋ ಅಯ್ಯೋ, ಹೇನು ಸತ್ತಿತ್ತು ಎಂದು ಕಾಗೆ ಅತ್ತಿತು. ಮತ್ತು ಅಲ್ಲಿಂದ ಎದ್ದು ಆ ಅರಳಿ ಮರದ ಮೇಲೆ ಹೋಗಿ ಚಿಂತೆಯಿಂದ ಕೂತಿತ್ತು. ಆ ದಿನ ಜಳಜಳ ಬಿಸಿಲು ಕಾಯುತ್ತಿತ್ತು. ಬುಸು ಬುಸು ಗಾಳಿ ಬೀಸುತ್ತಿತ್ತು. ಅರಳಿ ಮರವು ಸಂತೋಷದಿಂದ ನಗುತ್ತಾ ಇತ್ತು. ಅದು ಆ ಕಾಗೆಯನ್ನು ಕಂಡು, ನಾವೆಲ್ಲರೂ ಸಂತೋಷದಲ್ಲಿದ್ದೀವಿ, ನೀನು ಮಾತ್ರ ಯಾಕೆ ಚಿಂತೆಯಲ್ಲಿದ್ದಿ ಎಂದು ಅಣಕಿಸಿತು. ಹಾಗೆ ಅಣಕಿಸುತ್ತಲೇ ಕಾಗೆಗೆ ಕೋಪ ಬಂತು. ಅದು ಸಿಟ್ಟಿನಿಂದ, ಹೇನು ಸತ್ತು ಕಾಗೆ ಬಡವಾಯಿತು, ಅರಳಿ ಎಲೆ ಉದುರಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿತು. ಕೂಡಲೇ ಅರಳಿ ಮರದ ಎಲೆಗಳು ಉದುರಿ ಹೋದವು. ಆ ಅರಳಿ ಮರದ ನೆರಳಿನಲ್ಲಿ ಯಾವಾಗಲೂ ಒಂದು ಎತ್ತು ಬಂದು ಕೂತುಕೊಂಡು ಮೆಲುಕು ಹಾಕುತ್ತಿತ್ತು. ಆ ದಿನ ಎತ್ತು ಆ ಅರಳಿ ಮರವನ್ನು ಕಂಡು, ನಾವೆಲ್ಲರೂ ಸಂತೋಷದಲ್ಲಿದ್ದೀವಿ, ನೀನು ಮಾತ್ರ ಯಾಕೆ ಚಿಂತೆಯಲ್ಲಿದ್ದಿ ಎಂದು ಅಣಕಿಸಿತು. ಹಾಗೆ ಅಣಕಿಸುತ್ತಲೇ ಅರಳಿ ಮರಕ್ಕೆ ಕೋಪ ಬಂತು. ಅದು ಸಿಟ್ಟಿನಿಂದ, ಹೇನು ಸತ್ತು ಕಾಗೆ ಬಡವಾಯಿತು, ಅರಳಿ ಎಲೆ ಉದುರಿ ಹೋಯಿತು, ಬಸವನ ಕೊಂಬು ಮುರಿದು ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿತು. ಕೂಡಲೇ ಎತ್ತಿನ ಕೊಂಬು ಮುರಿದು ಹೋಯಿತು. ಆ ಎತ್ತು ನೀರು ಕುಡಿಯುವುದಕ್ಕೆ ಯಾವಾಗಲೂ ಮಠದ ಕೆರೆಗೆ ಹೋಗುತ್ತಿತ್ತು. ಆ ದಿನ ಕೆರೆಗೆ ಆ ಎತ್ತನ್ನು ಕಂಡು, ನಾವೆಲ್ಲರೂ ಸಂತೋಷದಲ್ಲಿದ್ದೀವಿ, ನೀನು ಮಾತ್ರ ಯಾಕೆ ಚಿಂತೆಯಲ್ಲಿದ್ದಿ ಎಂದು ಅಣಕಿಸಿತು. ಹಾಗೆ ಅಣಕಿಸುತ್ತಲೇ ಎತ್ತಿಗೆ ಕೋಪ ಬಂತು. ಅದು ಸಿಟ್ಟಿನಿಂದ, ಹೇನು ಸತ್ತು ಕಾಗೆ ಬಡವಾಯಿತು, ಅರಳಿ ಎಲೆ ಉದುರಿ ಹೋಯಿತು, ಬಸವನ ಕೊಂಬು ಮುರಿದು ಹೋಯಿತು, ಕೆರೆಯ ನೀರು ಬತ್ತಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿತು. ಕೂಡಲೇ ಕೆರೆಯ ನೀರು ಬತ್ತಿ ಹೋಯಿತು. ಆ ಕೆರೆಯಲ್ಲಿ ಬಟ್ಟೆ ಒಗೆಯುವುದಕ್ಕೆ ಯಾವಾಗಲೂ ಒಬ್ಬ ಮುದುಕಿ ಹೋಗುತ್ತಿದ್ದಳು. ಆ ದಿನ ಮುದುಕಿ ಆ ಕೆರೆಯನ್ನು ಕಂಡು, ನಾವೆಲ್ಲರೂ ಸಂತೋಷದಲ್ಲಿದ್ದೀವಿ, ನೀನು ಮಾತ್ರ ಯಾಕೆ ಚಿಂತೆಯಲ್ಲಿದ್ದಿ ಎಂದು ಅಣಕಿಸಿದಳು. ಹಾಗೆ ಅಣಕಿಸುತ್ತಲೇ ಕೆರೆಗೆ ಕೋಪ ಬಂತು. ಅದು ಸಿಟ್ಟಿನಿಂದ, ಹೇನು ಸತ್ತು ಕಾಗೆ ಬಡವಾಯಿತು, ಅರಳಿ ಎಲೆ ಉದುರಿ ಹೋಯಿತು, ಬಸವನ ಕೊಂಬು ಮುರಿದು ಹೋಯಿತು, ಕೆರೆಯ ನೀರು ಬತ್ತಿ ಹೋಯಿತು, ಮುದುಕಿಯ ಸೊಂಟ ಬಗ್ಗಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿತು. ಕೂಡಲೇ ಮುದುಕಿಯ ಸೊಂಟ ಬಗ್ಗಿ ಹೋಯಿತು. ಆ ಮುದುಕಿ ಬಟ್ಟೆಯನ್ನು ಒಗೆದು ಯಾವಾಗಲೂ ಒಬ್ಬ ಮುದುಕನಿಗೆ ತಂದು ಕೊಡುತ್ತಿದ್ದಳು. ಆ ದಿನ ಮುದುಕನು ಆ ಮುದುಕಿಯನ್ನು ಕಂಡು, ನಾವೆಲ್ಲರೂ ಸಂತೋಷದಲ್ಲಿದ್ದೀವಿ, ನೀನು ಮಾತ್ರ ಯಾಕೆ ಚಿಂತೆಯಲ್ಲಿದ್ದಿ ಎಂದು ಅಣಕಿಸಿದನು. ಹಾಗೆ ಅಣಕಿಸುತ್ತಲೇ ಮುದುಕಿಗೆ ಕೋಪ ಬಂತು. ಅವಳು ಸಿಟ್ಟಿನಿಂದ, ಹೇನು ಸತ್ತು ಕಾಗೆ ಬಡವಾಯಿತು, ಅರಳಿ ಎಲೆ ಉದುರಿ ಹೋಯಿತು, ಬಸವನ ಕೊಂಬು ಮುರಿದು ಹೋಯಿತು, ಕೆರೆಯ ನೀರು ಬತ್ತಿ ಹೋಯಿತು, ಮುದುಕಿಯ ಸೊಂಟ ಬಗ್ಗೆ ಹೋಯಿತು, ಮುದುಕನ ತಲೆ ನರೆತು ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿದಳು. ಕೂಡಲೇ ಮುದುಕನ ತಲೆ ನರೆತು ಹೋಯಿತು. ಆ ಮುದುಕನ ತೊಡೆಯ ಮೇಲೆ ಆಡುವುದಕ್ಕೆ ಯಾವಾಗಲೂ ಒಂದು ಮಗು ಬರುತ್ತಿತ್ತು. ಆ ದಿನ ಮಗು ಆ ಮುದುಕನನ್ನು ಕಂಡು, ನಾವೆಲ್ಲರೂ ಸಂತೋಷದಲ್ಲಿದ್ದೀವಿ, ನೀನು ಮಾತ್ರ ಯಾಕೆ ಚಿಂತೆಯಲ್ಲಿದ್ದಿ ಎಂದು ಅಣಕಿಸಿತು. ಹಾಗೆ ಅಣಕಿಸುತ್ತಲೇ ಮುದುಕನಿಗೆ ಕೋಪ ಬಂತು. ಅವನು ಸಿಟ್ಟಿನಿಂದ,
ಏನು ಸತ್ತು ಕಾಗೆ ಬಡವಾಯಿತು, ಅರಳಿಯಲೆ ಉದುರಿ ಹೋಯಿತು, ಬಸವನ ಕಂಬು ಮುರಿದು ಹೋಯಿತು, ಕೆರೆಯ ನೀರು ಬತ್ತಿ ಹೋಯಿತು, ಮುದುಕಿಯ ಸೊಂಟ ಬಗ್ಗಿ ಹೋಯಿತು, ಮುದುಕನ ತಲೆ ನರೆತು ಹೋಯಿತು, ಮಗುವಿನ ಮಾತು ಉಗ್ಗಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿದನು. ಕೂಡಲೇ ಮಗುವಿನ ಮಾತು ಉಗ್ಗಿ ಹೋಯಿತು. ಆ ಮಗುವು ಆಡುವುದಕ್ಕೆ ಯಾವಾಗಲೂ ಅಂಗಳಕ್ಕೆ ಹೋಗುತ್ತಿತ್ತು. ಅಷ್ಟರಲ್ಲಿ ಬಿಸಿಲು ಇಳಿಯಿತು, ಸೂರ್ಯನು ಮಲಗುತ್ತಿದ್ದನು. ಆ ದಿನ ಸೂರ್ಯನು ಆ ಮಗುವನ್ನು ಕಂಡು, ನಾವೆಲ್ಲರೂ ಸಂತೋಷದಲ್ಲಿದ್ದೀವಿ, ನೀನು ಮಾತ್ರ ಯಾಕೆ ಚಿಂತೆಯಲ್ಲಿದ್ದಿ ಎಂದು ಅಣಕಿಸಿದನು. ಹಾಗೆ ಅಣಕಿಸುತ್ತಲೇ ಮಗುವಿಗೆ ಕೋಪ ಬಂತು. ಅದು ಸಿಟ್ಟಿನಿಂದ, ಏನು ಸತ್ತು ಕಾಗೆ ಬಡವಾಯಿತು, ಅರಳಿಯಲೇ ಉದುರಿ ಹೋಯಿತು, ಬಸವನ ಕೊಂಬು ಮುರಿದು ಹೋಯಿತು, ಕೆರೆಯ ನೀರು ಬತ್ತಿ ಹೋಯಿತು, ಮುದುಕಿಯ ಸೊಂಟ ಬಗ್ಗಿ ಹೋಯಿತು, ಮುದುಕನ ತಲೆ ನರೆತು ಹೋಯಿತು, ಮಗುವಿನ ಮಾತು ಉಗ್ಗಿ ಹೋಯಿತು, ಸೂರ್ಯನ ಬಿಂಬ ಕಂತಿ ಹೋಗಲಿ ಎಂದು ಗಟ್ಟಿಯಾಗಿ ಹೇಳಿತು. ಕೂಡಲೇ ಸೂರ್ಯನ ಬಿಂಬ ಕಂತಿ ಹೋಯಿತು, ಕತ್ತಲೆ ಆಯಿತು. ಮರುದಿನ ಸೂರ್ಯನು ಮೂಡಿದನು. ಸೂರ್ಯನು ಮೂಡುತ್ತಲೇ ಮಗುವಿನ ಮಾತು ಸರಿಯಾಯಿತು. ಮಗುವಿನ ಮಾತು ಸರಿಯಾಗುತ್ತಲೇ ಮುದುಕನ ಕೂದಲು ಕಪ್ಪಾಯಿತು. ಮುದುಕನ ಕೂದಲು ಕಪ್ಪಾಗುತ್ತಲೇ ಮುದುಕಿಯ ಸೊಂಟ ನೆಟ್ಟಗಾಯಿತು. ಮುದುಕಿಯ ಸೊಂಟ ನೆಟ್ಟಗಾಗುತ್ತಲೇ ಕೆರೆಯ ನೀರು ಉಕ್ಕಿ ಬಂತು. ಕೆರೆಯ ನೀರು ಉಕ್ಕಿ ಬರುತ್ತಲೇ ಬಸವನ ಕೊಂಬು ಉದ್ದ ಆಯಿತು. ಬಸವನ ಕೊಂಬು ಉದ್ದಾಗುತ್ತಲೇ ಅರಳಿ ಎಲೆ ಚಿಗುರಿತು. ಅರಳಿ ಎಲೆ ಚಿಗುರುತ್ತಲೇ ಕಾಗೆಗೆ ಮೈ ತುಂಬಿಕೊಂಡಿತು. ಕಾಗೆಗೆ ಮೈ ತುಂಬಿಕೊಳ್ಳುತ್ತಲೇ ಹೇನಿಗೆ ತಿರುಗಿ ಜೀವ ಬಂತು. ಆಮೇಲೆ ಎಲ್ಲರೂ ಸುಖದಲ್ಲಿ ಇದ್ದರು. ನಿಮಗೆ ಈ ಕಥೆ ಇಷ್ಟವಾಯ್ತಾ? ಹಾಗಾದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಧರಣಿ ಮಂಡಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟವಾಗಿರೋ ಕಥೆ ನಾನು ಓದ್ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಇಮೇಲ್ಗೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಕಥೆನ ಕಳ್ಸಿದ್ರೆ ನಾನು ಖಂಡಿತವಾಗಿ ಓದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು. ಮುಂದಿನ ಕಥೆಲಿ ಸಿಗೋಣ.